ನಿನ್ನೆ ದಿನ 4 ಗಂಟೆಗಳ ಕಾಲ ಅಲ್ಲಿ ಏನು ತೆಲುಗು ಚಿತ್ರ 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 ಚಿತ್ರದ ಬಿಡುಗಡೆ ಸಮಾರಂಭದಲ್ಲಿ 4 ಗಂಟೆಗಳ ಕಾಲ ಬಹಳ ದೊಡ್ಡ ಮಟ್ಟದ ಒಂದು ಸಮಯವನ್ನು ಕೊಟ್ಟಿದ್ದಾರೆ ಈ ಒಂದು ಘಟನೆಗಳಿಗಿಂತ ಅವರಿಗೆ ಆ ಸಿನಿಮಾದ ಪ್ರಚಾರಕ್ಕೂ ಕೂತ್ಕೊಳ್ಳತಕ್ಕಂತದ್ದೇ ಅವರಿಗೆ ಪ್ರಾಮುಖ್ಯತೆ ಇರತಕ್ಕಂತದಲ್ಲಿ ಅಲ್ಲಿ ನೋಡಿದೆ ಅಲ್ಲಿ ಅಲ್ಲೂ ಸಹ ಅವರ ಭಾಷಣ ಕೇಳಿದೆ ಆರ್ ಆರ್ ಸಿನಿಮಾನ ಏನು ಟ್ರಿಪಲ್ ಆರ್ ಟ್ರಿಪಲ್ ಆರ್ ಗೆ ಅವರು ಡೆಡಿಕೇಶನ್ ಯಾರಿಗೋ ಮಾಡಬೇಕು ಅಂತ ಹೇಳಿದ್ದಾರಲ್ಲ ಅದು ಏನಿದೆ ಗೊತ್ತಿಲ್ಲ ಆ ಟ್ರಿಪಲ್ ಆರ್ ಅಲ್ಲಿ ಅದು ಯಾವ ತರ ಚಿತ್ರಹಿಂಸೆಗಳು ಹಿಂಸೆಗಳು ಏನೇನಿದೆ ಗೊತ್ತಿಲ್ಲ ಅದನ್ನು ಸಹ ಹಿಂದಿನ ಹಲವಾರು ಹೋರಾಟ ಮಾಡಿರತಕ್ಕಂತ ವ್ಯಕ್ತಿಗಳಿಗೆ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ವ್ಯಕ್ತಿಗಳು ಹೋರಾಟ ಮಾಡಿರತಕ್ಕಂತ ಹಿನ್ನೆಲೆ ಬೇರೆ ಈಗ ಸಿನಿಮಾದಲ್ಲಿ ತೋರಿಸತಕ್ಕಂತ ದೃಶ್ಯಗಳೇ ಬೇರೆ ಅದರಿಂದ ಇದು ಒಂದು ರೀತಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತದಕ್ಕಿಂತ ಹೆಚ್ಚಾಗಿ ಈ ರೀತಿಯ ಭಾವನಾತ್ಮಕವಾದ ವಿಚಾರಗಳನ್ನು ಭಾವನಾತ್ಮಕವಾದಂತ ವ್ಯಕ್ತಿಗಳ ಹೆಸರನ್ನು ಹೇಳಿಕೊಂಡು ಮತ ಪಡೆಯತಕ್ಕಂತ ಒಂದು ವ್ಯವಸ್ಥೆ ಪ್ರಾರಂಭ ಆಗೋಗಿದೆ ಇದಕ್ಕೆ ಜನತೆ ಬುದ್ಧಿವಂತರಾಗದೇ ಇದ್ದರೆ ಇದು ಮಾಮೂಲಿ ಇದೇ ತರ ಬಲಿದಾನಗಳು ನಡೀತಾ ಇರ್ತವೆ ಅದಕ್ಕೆ ಇವತ್ತು ಸರ್ಕಾರ ಇವತ್ತೇನಿ ಮಕ್ಕಳ ಭವಿಷ್ಯ ಇಲ್ಲಿ ಇವತ್ತು ನಾನು ಹೇಳತಕ್ಕಂತದ್ದು ಆ ಬಸ್ನಲ್ಲಿ ಇದ್ದವರು ಬರೀ ಒಂದು ಸಮಾಜಕ್ಕೆ ಸೇರಿದವರ ಅಲ್ಲಿ ಸತ್ತಿರತಕ್ಕಂಥ 5 ಜನ ಬಡ ಕುಟುಂಬದಲ್ಲಿ ಇರತಕ್ಕಂಥವರು ಎಲ್ಲ ಸಮಾಜದವರು ಸತ್ತಿದ್ದಾರೆ ಇದು ವ್ಯವಸ್ಥೆ ಈ ವ್ಯವಸ್ಥೆ ಸರಿಪಡಿಸತಕ್ಕಂತದ್ರ ಕಡೆ ನಮ್ಮ ಗಮನ ಇರಬೇಕು ಸರ್ಕಾರದ್ದು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಉಂಟುಮಾಡತಕ್ಕಂಥದ್ದಲ್ಲ ಅದರಿಂದ ಇವತ್ತು ಸರ್ಕಾರ ಏನು ಫೇಲ್ಯೂರ್ ಆಗಿದೆ ಈ ಫೇಲ್ಯೂರ್ಗೆ ಜವಾಬ್ದಾರಿ ಅವರೇ ನೆನ್ನೆ ಪಾವಗಡದ ಘಟನೆಗೆ ಈ ರೀತಿ ಮತ್ತೆ ಮುಂದಿನ ದಿನಗಳು ಆಗಬಾರದು ಆ ದೃಷ್ಟಿಯಿಂದ ತಕ್ಷಣ ಸರ್ಕಾರ ಇವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಪತ್ತು ಪ್ರಭಾವ ಇಡ್ತಾ ಇದ್ದಾನೆ ಅತ್ಯಂತ ಬಡ ಕುಟುಂಬಗಳಿವು ನೀವು 5 ಲಕ್ಷದ ಪರಿಹಾರದಿಂದ ಜೀವ ವಾಪಸ್ ತರಲಿಕ್ಕಾಗಲ್ಲ ಆ ಬದುಕ್ತಕ್ಕಂಥ ಕುಟುಂಬ ಇದೆ ಒಂದು ಹೆಣ್ಣು ಮಗಳಿಗೆ ಅಲ್ಲಿ ಹೇಳ್ತಾ ಇದ್ದು ಮನೆ ಇಲ್ಲ ಗಂಡ ಇಲ್ಲ ನಮಗೆ ಬದುಕಲಿಕ್ಕೆ ಮಾರ್ಗ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ತಿದ್ಲು ಒಬ್ಬ ಮಗ ಇವ ಅಲ್ಲಿ ಏನು ಮಲಗಿದ್ದಾನೆ ಅದು ಅದನ್ನು ಹೇಳ್ಕೊಂಡು ಅದರಿಂದ ಇಂಥ ಬಡ ಕುಟುಂಬಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಹಾರ 25 ಲಕ್ಷ ರೂಪಾಯಿಗಳವರೆಗೆ ಏನು ಕೊಟ್ಟಿದ್ದೀರಿ ಅದೇ ರೀತಿ ಈ ಮಕ್ಕಳಿಗೂ ಕೊಡಿ ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡ್ ಬಂದವ್ರನ್ನೆಲ್ಲ ನೋಡೋದು ಒಳ್ಳೆಯದು ಮುಖ್ಯಮಂತ್ರಿಗಳ ಮನವಿ ಮಾಡೋದು ಇವತ್ತೇನು ಬೆಂಗಳೂರಿನಲ್ಲಿ ಏನು ಒಬ್ಬ ಹುಡುಗ ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಕೈಯಲ್ಲಿ ಒಯ್ಯ ಹೋಗಿದೆ ಅಂದರು ರಾಜು ಅಂತ ಅಲ್ಲಿ ರಾಜು ಅಂತ ಹೇಳಿ ಆ ಅದನ್ನು ಕೈ ಏನು ಕಟ್ಟಾಗಿತ್ತು ಐಸ್ ಬ್ಲಾಕ್ ಇದರಲ್ಲಿ ಇಟ್ಕೊಂಡು ಹೋಗಿದ್ರು ಬಾಕ್ಸಲ್ಲಿ ಬಹುಶಃ ಕೈ ಜೋಡಿಸ್ಬೋದಾಗಿತ್ತು ಅಲ್ಲಿ ಯಾವ ರೀತಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳಿಲ್ಲ ಆ ಕೈ ಎತ್ಕೊಂಡು ಹೋಗಿದ್ದಾರಲ್ಲ ಹಾಸ್ಪಿಟ್ಲಿಗೆ ಬಟ್ ಅದನ್ನು ಐಸ್ ಬಾಕ್ಸಲ್ಲಿ ಇಟ್ಕೊಳ್ಳದೆ ಹಾಗೆ ತಗೊಂಡು ಹೋಗಿದ್ರಿಂದ ಆ ಹುಡುಗನಿಗೆ ಮತ್ತೆ ಕೈ ಜೋಡಣೆ ಮಾಡಲಿಕ್ಕಾಗಿಲ್ಲ ಇದೆಲ್ಲ ತಕ್ಷಣ ಸ್ಥಳದಲ್ಲಿ ಸರಿಯಾದ ರೀತಿ ಡಾಕ್ಟ್ರುಗಳು ಮಗದೊಂದು ವ್ಯವಸ್ಥೆ ಮಾಡಿದರೆ ಆ ಹುಡುಗನ ಕೈ ಉಳಿಸ್ಬೋದಾಗಿತ್ತು ಅದಕ್ಕೋಸ್ಕರಲ್ಲೇ ಹೇಳೋದು ಇಂಥ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಯಾರಾದರೂ ಜವಾಬ್ದಾರಿ ಹೋಗಲಿ ಇವರು ಪಾಪ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ ಇರ್ತಾರೆ ಅವ್ರಿಗೆ ಅದು ದೊಡ್ಡದಿರ್ತದೆ ಯಾರಿಗಾದ್ರೂ ಅಲ್ಲಿ ಸೂಚನೆಯಾದರೂ ಕೊಡ್ಬೋದಲ್ಲ ಹೋಗಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಆ ಇದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡೋದು ಹೇಳಬೇಕು ಇಲ್ಲ ಅದಕ್ಕೋಸ್ಕರಲ್ಲ ಅವರೆಲ್ಲ ಬಹಳ ಆನಂದವಾಗಿದ್ದರು ಆನಂದವಾಗಿದ್ದರು ನೋಡಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ